समस्ये नोडि निन्ने मुख्यमंत्री सुळ्ळु वर्ष बीजेपी सरकार यावदे बिल्लन्नु पावति माडिल्ल हण बिडुगडे माडिल्ल ಒಟ್ಟು 3 ವರ್ಷದಲ್ಲಿ 6500 ಕೋಟಿ ರೂಪಾಯಿ ಸರ್ಕಾರ ಮಂಜೂರಾದಂತ ಯೋಜನೆಗಳಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎರಡು ತರ ಇದೆ ಅಲ್ಲಿ ಬಿಬಿಎಂಪಿ ಕಾಮಗಾರಿ ಬೇರೆ ಸರ್ಕಾರ ಮಂಜೂರಾದಂತ ಕಾಮಗಾರಿ ಬೇರೆ ಸರ್ಕಾರ ಮಂಜೂರಾದಂತ ಕಾಮಗಾರಿಗಳಿಗೆ 3 ವರ್ಷದಲ್ಲಿ ಸುಮಾರು 6500 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಕಳೆದ ಜನವರಿಯಲ್ಲಿ 600 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ವಿ फेब्रवरी मार्च एप्रिल कूड़ा 657 कोटि बिडुगडे माडिद्देवे मे 6ने तारीखु अदु बीबीएमपीगे अकौंटिगे बंदिदे आवागेनु सिद्धरामय्यवरु मुख्यमंत्री इरलिल्ल कांग्रेस सरकारनू इरलिल्ल आ हणवन्नु गुत्तेदार यारु केलस माडिदारे कोड्रि अंत तनिखेय नेपदल्लि बिल्लन्नु पावते माडदे ಎಲ್ಲ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಇದರಲ್ಲಿ ಏನು ಅವ್ಯವಹಾರ ಇದೆ ಅಂತ ಸಂಶಯ ಬರ್ತಾ ಇದೆ ಅದಕ್ಕಾಗಿ ನಾವು ತನಿಖೆ ಮಾಡ್ತೀವಿ ಅಂತ 3 ತಿಂಗಳಾಯ್ತು ಆದ್ರಿಂದ ಇದರ ಬಗ್ಗೆ ಪಾರದರ್ಶಕತೆ ಇಲ್ಲ ಸ್ಪಷ್ಟತೆಯಿಂದ ಅವರು ಬರಬೇಕು ಮತ್ತೆ ಇನ್ನೊಂದು ಹೇಳಿದ್ದಾರೆ ಮೋದಿ ಅವರ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಸ್ವಾಮಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಅಪಾದನೆ ಬಂದಿದೆ ಮನೆ ದಿಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಾವು ಭ್ರಷ್ಟಾಚಾರಕ್ಕೆ ಜೀರೋ ಟಾಲರೆನ್ಸ್ ಅಂತ ಹೇಳಿದ್ದಾರೆ ನಾವು ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ರಾಹುಲ್ ಗಾಂಧಿ ಹೇಳಿದ ಹಿಂಗಿಲ್ಲ ಆಪಾದನೆ ಬಂದಿದೆ ಕೂಡಲೇ ಬಿಲ್ ಬಿಡುಗಡೆ ಮಾಡಿಸಿ ಇಲ್ಲದಿದ್ದರೆ ಕೇಂದ್ರದ ಕಾಂಗ್ರೆಸ್ ವರಿಷ್ಠರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಸಂಶಯ ಬರ್ತದೆ ಅಂತ ಹೇಳಿದ್ದೇನೆ ಇದನ್ನು ತಿರುಚುವಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ ನಾವು ಯಾವುದು ಹೊಸ ಟೆಂಡರ್ ತಗೊಂಡಿಲ್ಲ ಅಲ್ಲೆಲ್ಲ ಟೆಂಡರ್ ಕರೆದಿಲ್ಲ ನಾವೇ ಟೆಂಡರ್ ಕರೆದಿಲ್ಲ ಅಂತ ಹೇಳ್ತೀವಾ ಆಗಿರುವಂತ ಕೆಲಸಕ್ಕೆ ಬಿಲ್ ಅಲ್ಲಿ ಕಮಿಷನ್ ಕೇಳುವಂತ ಹೊಸ ಪದ್ಧತಿ ಶುರುವಾಗಿದೆ।